ಯಾರು ರವಿ ಅಂತಲೇ ಗೊತ್ತಾಗ್ತಾ ಇಲ್ಲ, ಆ ರವಿ ಯಾರು, ಈ ರವಿ ಯಾರು ಅಂತ. ಇವತ್ತು ಅದನ್ನು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಜ್ಯುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಇಷ್ಟೆಲ್ಲ ಎನ್ಕ್ವೈರಿಗಳು ಹಿಂದೆ ಇವ್ರು ಮಾಡೋರಲ್ಲ, ಎಫರ್ ಮಾಡೋರಲ್ಲ, ಆ ಎನ್ಕ್ವೈರಿಗಳ ಪರಿಸ್ಥಿತಿ ಏನಾಯಿತು, ಯಾವುದಾದ್ರು ಒಂದು ರಿಪೋರ್ಟ್ ಬಂತ, ಜನರು ಕಣ್ಣು ವರ್ಷಕ್ಕೆ ಮಾಡಿದ್ದೀರಿ, ಯತ್ನಾಳ್ ಹೇಳಿದ್ದಾರೆ, ನಾನು ಹೇಳೋದಲ್ಲ, ಯತ್ನಾಳ್ ಅವರೇ ಹೇಳಿದ್ದಾರೆ. ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜಿಂದ ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ಇವತ್ತು ಕೂಡಲೇ ಯಾರ್ಯಾರು ಆಫೀಸರ್ಸ್ಗಳು ವರ್ಗಾವಣೆ ಆಗಿದ್ದಾವೋ ಎಲ್ಲರನ್ನು ಸಸ್ಪೆಂಡ್ ಮಾಡಿ, ಮಂತ್ರಿಗಳ ರಾಜೀನಾಮೆ ತಗೊಳ್ಳಿ, ಹೈಕೋರ್ಟ್ನಲ್ಲಿ ಸೂಪ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ 12 ಸಿಡಿಗಳು ಏನು ಸ್ಟೇ ತೊಗೊಂಡಿದ್ದಾರೆ ಆ ಸ್ಟೇ ವೆಕೇಟ್ ಮಾಡಿಸಿ ಆ ಸಿಡಿಗಳನ್ನು ಎಲ್ಲ ಮೀಡಿಯಾದವ್ರಿಗೆ ಕೊಡಿ. ಅಲ್ಲ ಒಳ್ಳೆ ಕತೆ ಆಯ್ತಪ್ಪ, ಸಿಡಿಯಲ್ಲಿ ಗೊತ್ತಾಗಬೇಕಲ್ಲ. ಏನ ಸ್ಟೇ ತಗೊಂಡಿದ್ದಾರೆ ತೋರಿಸ್ಬಾರ್ದು ಅಂತ. ಆ ಸಿ ಡಿಯ ಚಿದಂಬರ ರಹಸ್ಯ ಏನು, ಏನಿದೆ ಆ ರಹಸ್ಯ? ಸೊ ಇದನ್ನೆಲ್ಲ ನೀವು ಇಟ್ಕೊಂಡು ಇವತ್ತು ಬಿಜೆಪಿಯವರು ಮೋದಿ ಬಂದರು, ಅಮಿತ್ ಶಾ ಹೇಳಿದ್ರ ಸಿಟಿ ರವಿ ಬಗ್ಗೆ